ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬೇಕೋ ಪೆಟ್ಟಿಗೆ ಅಂಗಡಿ ಇವೆಲ್ಲ ಇಟ್ಕೊಂಡು ಗೋಳುಯ್ತಾವ್ರೆ ಬಡವ್ರನ್ನ. ಕಟ್ಟುನಿಟ್ಟಾಗಿ ಅವರೇನಾದ್ರು ಮಾಡಿದೋದ್ರೆ, ನಾನು ಬೆಂಗಳೂರಿಂದನೇ ಅಬಕಾರಿ ಆಯುಕ್ತರಿಗೆ ಹೇಳಿದ್ದೀನಿ, ಬೆಂಗಳೂರಿಂದಲೇ ಸ್ಪೆಷಲ್ ಟೀಮ್ ಕಳಿಸಿ ಅಂತ. ಎಲ್ಲಿ ಸ್ಮಗಲ್ಲು ಹಳ್ಳಿ ಕಡೆ ಮಾಡ್ತಾಯಿದ್ರೆ ಅದನ್ನು ಹಿಡಿದು ಒಂದು ವಾರದಲ್ಲಿ ಡ್ರೈವ್ ಮಾಡಬೇಕು. ಯಾರ ಅಂಗಡಿಯಿಂದ ಹೋಗಿರುತ್ತೆ ಆ ಅಂಗಡಿ ಸೀಜ್ ಮಾಡಿಸ್ತೀನಿ 30 ದಿನ. ಆಮೇಲೆ ಸೀಜ್ ಮಾಡಿ ಲೈಸೆನ್ಸೇ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಎಲ್ಲಿಂದ ಹೋಗಿರುತ್ತೇನೋ ಸಿಕ್ಕಿದ ತಕ್ಷಣ ಅಂಗಡಿದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ನಂಬರ್ ಹಾಕಿರ್ತಾರಲ್ಲ ಅಥವಾ ಬೋಗಸ್ ಇದ್ದರೆ ಏನು ಗೊತ್ತಾಯ್ತು ಸರ್. ಅಬಕಾರಿ ಆಯುಕ್ತರು ಇಲ್ಲಿಂದ ಏನಾದ್ರು ಮಾಡ್ದೆ ಹೋದರೆ ಅಲ್ಲಿಂದೇ ಸ್ಪೆಷಲ್ ಟೀಮ್ ಯಾವಾಗ ಕಳಿಸ್ಬೇಕು ಅಂತ ನಾನು ಅಬಕಾರಿ ಆಯುಕ್ತರಿಗೂ ಮಾತಾಡಿದ್ದೀನಿ. ಅದನ್ನು ಕಟ್ಟುನಿಟ್ಟಾಗಿ ಬೇಕಾದ್ರೆ ಲೈಸೆನ್ಸ್ ಇರುತ್ತೆ, ಬೆಳಗ್ಗೆಯಿಂದ ಮಾರ್ಕ್ ಹೇಳಿ ನಾನು ಬೇಡ ಅಂದಲ್ಲ, ಅದಕ್ಕೆ ನಾನು ತೊಂದರೆ ಕೊಡೋಕ್ಕೂ ಹೋಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ತೊಂದರೆ ಆಗಬಾರ್ದು ಅಷ್ಟೇ ನನ್ನ ಗುರಿ. ಅವು ದಿನ ಕುಡಿಯೋದು, ಹೆಂಗಸರು ಮಕ್ಳಿಗೆ ಹೊಡೆಯೋದು ಮಾಡೋದು ಇದೆಲ್ಲ ಆಗಬಾರ್ದು, ಗೊತ್ತಾಯ್ತಾ? ಆಮೇಲೆ ನಾನು ಎಸ್ ಪಿ ಅವ್ರಿಗೂ ಹೇಳಿದ್ದೀನಿ, ಅವರು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಎರಡೂ ಕಟ್ಟುನಿಟ್ಟು ಇತ್ತಗಬೇಕು ಅಂತ ಈಗ ಹೇಳ್ತೀನಿ. ಇದನ್ನು ಕಟ್ಟುನಿಟ್ಟಾಗಿ ಯಾವುದೇ ಕಾರಣದಿಂದ ಇದಕ್ಕೆ ಎಂಥ ಇದು ಬಂದರೂ ನಾನು ಬಗ್ಗಲ್ಲ, ಗೊತ್ತಾಯ್ತಾ ಸರ್? ಯಾಕೆಂದರೆ ಹಳ್ಳಿನಲ್ಲಿ ಪಾಪ ಜನ ನೆಮ್ಮದಿಯಿಂದ ಇರಬೇಕು, ಕುಡ್ಕೊಳ್ಳಿ ಬೇಡ ಅನ್ನಲ್ಲ. ಮನೇಲಿ ಇದು ಯಾವ್ದು ಲೈಸೆನ್ಸು ಕಾನೂನು ರೀತಿ ಇದೆ ಅದು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯರ್ಥಿ ಇಲ್ಲ. ಅದಕ್ಕೆ ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬೇಕೋ ಪೆಟ್ಟಿಗೆ ಅಂಗಡಿ ಇವೆಲ್ಲ ಇಟ್ಕೊಂಡು ಗೋಳುಯ್ತಾವ್ರೆ ಬಡವ್ರನ್ನ. ಕಟ್ಟುನಿಟ್ಟಾಗಿ ಅವರೇನಾದ್ರು ಮಾಡ್ದೆ ಹೋದರೆ, ನಾನು ಬೆಂಗಳೂರಿಂದನೇ ಅಬಕಾರಿ ಆಯುಕ್ತರಿಗೆ ಹೇಳಿದ್ದೀನಿ, ಬೆಂಗಳೂರಿಂದಲೇ ಸ್ಪೆಷಲ್ ಟೀಮ್ ಕಳಿಸಿ ಅಂತ. ಎಲ್ಲಿ ಸ್ಮಗಲ್ಲು ಹಳ್ಳಿ ಕಡೆ ಮಾಡ್ತಾಯಿದ್ರೆ ಅದನ್ನು ಹಿಡಿದು ಒಂದು ವಾರದಲ್ಲಿ ಡ್ರೈವ್ ಮಾಡಬೇಕು. ಯಾರ ಅಂಗಡಿಯಿಂದ ಹೋಗಿರುತ್ತೆ ಆ ಅಂಗಡಿ ಸೀಜ್ ಮಾಡಿಸ್ತೀನಿ 30 ದಿನ. ಆಮೇಲೆ ಸೀಜ್ ಮಾಡಿ ಲೈಸೆನ್ಸೇ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಎಲ್ಲಿಂದ ಹೋಗಿರುತ್ತೇನೋ ಸಿಕ್ಕಿದ ತಕ್ಷಣ ಅಂಗಡಿದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ನಂಬರ್ ಹಾಕಿರ್ತಾರಲ್ಲ ಅಥವಾ ಬೋಗಸ್ ಇದ್ದರೆ ಏನು ಗೊತ್ತಾಯ್ತಾ ಸರ್? ಅಬಕಾರಿ ಆಯುಕ್ತರು ಇಲ್ಲಿಂದ ಏನಾದ್ರು ಮಾಡ್ದೆ ಹೋದರೆ ಅಲ್ಲಿಂದೇ ಸ್ಪೆಷಲ್ ಟೀಮ್ ಯಾವಾಗ ಕಳಿಸ್ಬೇಕು ಅಂತ ನಾನು ಅಬಕಾರಿ ಆಯುಕ್ತರಿಗೂ ಮಾತಾಡಿದ್ದೀನಿ. ಅದನ್ನು ಕಟ್ಟುನಿಟ್ಟಾಗಿ ಬೇಕಾದ್ರೆ ಲೈಸೆನ್ಸ್ ಇರುತ್ತೆ, ಬೆಳಗ್ಗೆಯಿಂದ ಮಾರ್ಕ್ ಹೇಳಿ ನಾನು ಬೇಡ ಅಂದಲ್ಲ, ಅದಕ್ಕೆ ನಾನು ತೊಂದರೆ ಕೊಡೋಕ್ಕೂ ಹೋಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ತೊಂದರೆ ಆಗಬಾರ್ದು ಅಷ್ಟೇ ನನ್ನ ಗುರಿ. ಅವು ದಿನ ಕುಡಿಯೋದು, ಹೆಂಗಸರು ಮಕ್ಳಿಗೆ ಹೊಡೆಯೋದು ಮಾಡೋದು ಇದೆಲ್ಲ ಆಗಬಾರ್ದು, ಗೊತ್ತಾಯ್ತಾ? ಆಮೇಲೆ ನಾನು ಎಸ್ ಪಿ ಅವ್ರಿಗೂ ಹೇಳಿದ್ದೀನಿ, ಅವರು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಎರಡೂ ಕಟ್ಟುನಿಟ್ಟು ಇತ್ತಗಬೇಕು ಅಂತ ಈಗ ಹೇಳ್ತೀನಿ. ಇದನ್ನು ಕಟ್ಟುನಿಟ್ಟಾಗಿ ಯಾವುದೇ ಕಾರಣದಿಂದ ಇದಕ್ಕೆ ಎಂಥ ಇದು ಬಂದರೂ ನಾನು ಬಗ್ಗಲ್ಲ, ಗೊತ್ತಾಯ್ತಾ ಸರ್? ಯಾಕೆಂದರೆ ಹಳ್ಳಿನಲ್ಲಿ ಪಾಪ ಜನ ನೆಮ್ಮದಿಯಿಂದ ಇರಬೇಕು, ಕುಡ್ಕೊಳ್ಳಿ ಬೇಡ ಅನ್ನಲ್ಲ. ಮನೇಲಿ ಇದು ಯಾವ್ದು ಲೈಸೆನ್ಸು ಕಾನೂನು ರೀತಿ ಇದೆ ಅದು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯರ್ಥಿ ಇಲ್ಲ. ಅದಕ್ಕೆ